ಹಿಂದೆ ಮಗಳ ನಿಶ್ಚಿತಾರ್ಥ ಮಾಡ್ಕೊಳಕ್ ನೋಡಿದ್ರು, ನಾನು ಬಂದು ನಿಲ್ಲಿಸ್ದೆ. ಅದೇ 15 ದಿನದ ಹಿಂದೆ ಪಂಚಾಯಿತಿ ಕಟ್ಟಲಿ ಇನ್ನೇನು ಮದುವೆ ಆಗ್ಬಿಡ್ಬೇಕು, ಅದನ್ನು ಅಲ್ಲಿಗೆ ತಡೆದ್ಬಿಟ್ಟು. ಆದ್ರೆ ಈಗ ಅದಕ್ಕಿಂತ ದೊಡ್ಡ ಪ್ಲಾನ್. ಶರಣ, ನಾಲ್ಕೆ ಮೇಲೆ ಹಿಡ್ತಾ ಇರಲಿ. ಅಯ್ಯಯ್ಯೋ, ಹೌದಾಗಿದೆ, ಸಾರಿ, ನನ್ನಿಂದ ತಪ್ಪಾಗೋಯ್ತು, ಕ್ಷಮಿಸ್ಬಿಡಿ. ನನ್ನ ನಾಲ್ಕೆಗೆ ಹಿಡಿತದಲ್ಲಿ ಇರೋಕೆ ಹೇಳ್ತೀನಿ. ಪಾಪ ಅಪ್ಪು ಗೌರಿ ಸ್ಥಿತಿ ನೋಡಕ್ಕಾಗದೆ ಬಂದು ತಾಳಿ ಕಟ್ತಿದ್ದಾನೆ ಅಲ್ವಾ? ಅವಂದು ಹೆಂಗರಳು ಗೌರಿ ಮಂಟಪದವರೆಗೂ ಬಂದ್ಮೇಲೆ ಹುಡುಗ ಬಿಟ್ಟೋದು ಅಂತ ಕೇಳಿ ಹೆಂಗ್ ತಡ್ಕೋತಾನಪ್ಪು? ಅದ್ರಲ್ಲೂ ಗೌರಿ ಹೆಗ್ಡೆಯವ್ರ ಮಗಳು, ಪಾಪ ಅವಳು ಗೊಳ ಅನ್ನೋದನ್ನ ನೋಡಕ್ಕಾಗದೆ ತಾಳಿ ಕಟ್ತಿದ್ದಾನೆ. ಕರೆಕ್ಟ್ ಆಗಿರ. ಹೌದು, ಅದ್ರಲ್ಲಿ ಏನೋ ಇದೆ ತಪ್ಪು. ಗೌರಿ ಕಣ್ಣೀರ್ ಆಗ್ತಾ ಇರುವಾಗ ವರ್ಷಕ್ಕೂ ಯಾರು ಮುಂದಕ್ ಬರ್ಲಿಲ್ಲ. ಅವಳ ಜೀವನ ಹಾಳಾಗ್ಬಾರ್ದು, ತನ್ ಜೀವನ ಹಾಳಾದ್ರೂ ಚಿಂತೆ ಇಲ್ಲ ಅಂತ ಒಂದ್ ಕ್ಷಣನು ಯೋಚನೆ ಮಾಡ್ದೆ ನನ್ ಮಗ ಮುಂದಕ್ ಬಂದಿದ್ದಾನೆ, ತಾಳಿ ಕಟ್ಟೋದಕ್ ಹೊರಟಿದ್ದಾನೆ. ಅದ್ರಲ್ಲಿ ಏನೋ ತಪ್ಪಿದೆ. ನನ್ ಮಗನಿಗೆ ಮನುಷ್ಯತ್ವ ಇದೆ, ನಿನ್ನಂಗೆ ಎಂಡ ಕುಡ್ದಿರೋ ಕೋತಿ ಅಲ್ಲ ನನ್ ಮಗ. ಸ್ಟಾಪ್ ದಿಸ್ ನಾನ್ಸೆನ್ಸ್. ಯಾರು ಹೇಳಿದ್ ನಿಮಗೆ? ಯಾರು ಹೇಳಿದ್ದು ಮದುವೆ ನಿಂತ್ರೆ ಜೀವನ ಹಾಳಾಗತ್ತೆ ಅಂತ? ನನ್ ಗೌರಿಗೆ ಅಂತದೇನು ಆಗಿಲ್ಲ, ಅವನೇ ಅವನು ಓಡೋದ್ರೆ ಅದಕ್ಕೆ ನನ್ ತಂಗಿ ಹೊಣೆ ಅಲ್ಲ. ಅವಳಿಗೆ ನಾನ್ ಮದುವೆ ಮಾಡಿಸ್ತೀನಿ, ಅಷ್ಟಕ್ಕೂ ಅವನು ಮದುವೆಗೆ ಮುಂಚೆನೆ ಓಡೋಗಿದ್ದಾನೆ, ಮದುವೆ ಆದ್ಮೇಲೆ ಅಲ್ಲ. ಕಂಡು ಕಂಡವರಲ್ಲ ಇದ್ರ ಬಗ್ಗೆ ಮಾತಾಡೋದು, ತಲೆ ಕೆಡಿಸ್ಕೊಳ್ಳೋದು ಎಲ್ಲ ಬಿಟ್ಬಿಡಿ. ಸಾಕು ಮಾಣಿಕ್ಯ, ನೀನ್ ಹುಡುಕಿ ತಂದಿರೋ ಗಂಡೆ ಈಗ ಎಲ್ಲ ಬಿಟ್ಟು ಓಡ್ ಹೋಗಿದ್ದಾನೆ. ಬಿಟ್ಬಿಡು, ಇವಳ ಹಣೆಯಲ್ಲಿ ಒಳ್ಳೆ ಸಂಬಂಧ ಬರ್ದಿಲ್ಲ ಕಣೋ. ಈಗ ಹೇಗೋ ಹುಡುಗ ತಾಳಿ ಹಿಡ್ಕೊಂಡು ತಯಾರಾಗಿ ನಿಂತಿದ್ದಾನೆ. ಅಪ್ಪನೇ ತಾಳಿ ಕಟ್ಟಿ ಕಟ್ಟಿ ತಾಳಿ ಬೇಡ ಅವನ. ವಾಟ್ ದ ಹೆಲ್ ಅಜ್ಜಿ, ನೀವು ನಿಜವಾಗ್ಲೂ ನಮ್ಮ ಅಜ್ಜಿನ? ಗೌರಿ ನಿಮ್ ಸ್ವಂತ ಮೊಮ್ಮಗಳು. ಅವಳು ಕಂಡೋರ್ ಕೈಯಲ್ಲಿ ತಾಳಿ ಕಟ್ಸ್ಕೊಂತ ಹೇಳಕ್ಕೆ ನಿಮಗೆ ಮನ್ಸಾದ್ರೂ ಹೇಗ್ ಬರುತ್ತೆ? ಛೇ, ಡಿಸ್ಗಸ್ಟಿಂಗ್. ಇದು ನಿಮ್ ಕಾಲ ಅಲ್ಲ ಅಜ್ಜಿ, ಈ ಕಾಲದಲ್ಲಿ ಎಲ್ರಿಗೂ ಹ್ಯೂಮ್ಯಾನಿಟಿ ಇದೆ, ನಾವೆಲ್ಲ ಮನ್ಸಿನ ತರ ಬದುಕ್ತೀವಿ. ಮಂಟಪದಲ್ಲಿ ಮದುವೆ ನಿಂತ್ರೆ ಏನಾಯ್ತು? ಇದು ಗೌರಿ ಲೈಫ್, ಈ ಕ್ಷಣದಲ್ಲೇ ಎಲ್ಲ ಡಿಸೈಡ್ ಆಗ್ಬೇಕು ಅಂತ ಏನಾದ್ರು ಇದೆಯಾ? ವಿರಾಟ್ ಹೋದ್ರೆ ಏನಂತೆ? ಅವನ್ ಬದಲು ಅವಳಿಗೆ ಒಳ್ಳೆ ಹುಡುಗನೆ ಸಿಗ್ತಾನೆ, ನಾನ್ ಹುಡುಕ್ತೀನಿ. ಅಪ್ಪು, ಯಾವ ಊರ್ ಕೊಂಡೆ ನಾಯಕ ಅಂತ ಇವಳಿಗೆ ಗಂಡ ಆಗಕ್ಕೆ ಸಾಧ್ಯ?
ಮಂಗಳಮ್ಮ ಮಂಗಳಮ್ಮ ಒಂದ್ ನಿಮಿಷ ಇರು. ಕೇಳು ಕೇಳು ಮಂಗಳಮ್ಮ, ಹಿಂದೆ ನಮ್ಮನ್ ಈಡೇರಿದಿರೋ ಆಸೆ ಇವತ್ ನಿನ್ ಮಗ ಈಡೇರ್ಸಕ್ ಹೊರಟಿದ್ದಾನೆ ಕೇಳು. ಹೆಗ್ಡೆ ಮನೆಯವರು ಅಂದ್ರೆ ಸುಮ್ನೆನಾ? ಆಸ್ತಿ ಪಾಸ್ತಿ ಹುಡುಗಿ ಅಧಿಕಾರ ಎಲ್ಲ ನಿನ್ನ ಮಗಂದೆ. ಕೇಳು ಕೇಳು, ಹೇಗೂ ನಿನ್ನ ಮಗ ತಾನು ಅನ್ಕೊಂಡ ಹಾಗೆ ತಾಳಿ ಹಿಡ್ಕೊಂಡು ಶ್ರೀಮಂತರ ಮಗಳನ್ನೇ ಮದ್ವೆ ಹಾಕಿ ಹೊರಟಿದ್ದಾನೆ. ಯಾಕೆ ತಡಿತೀಯ ಮಂಗಳಮ್ಮ? ಕನ್ಸ್ ಕಾಣೋದಕ್ಕೂ ಒಂದ್ ಮಿತಿ ಇರ್ಬೇಕು. ನಿಮ್ ಕನ್ಸನ್ನ ನಂಬ್ಕೊಂಡು ನಿಮ್ಮನೆಗ್ ಬಂದು ಭಿಕ್ಷೆ ಅಥವಾ ಕರ್ಮ ನನಗಿಲ್ಲ. ಅದೇ ಬಾಯ್ ಬಂದಾಗ ಮಾತಾಡ್ಬೇಡಿ ಮಂಗಳಮ್ಮ, ನನ್ ಮಾತು ಕೇಳಿ. ಅಪ್ಪ ನಿಮ್ಗೇನ್ ತಲೆ ಕೆಟ್ಟಿದ್ಯಾ? ಹೋಗಿ ಹೋಗಿ. ಇನ್ನೊಂದು ಸಲ ನನ್ನ ಮಗನ ಗತಿ ಇಲ್ದವನು ಅಂದ್ರೆ ನಾನ್ ಸುಮ್ನೆ ಇರಲ್ಲ. ಇವತ್ತು ನಿಮ್ ಮನೆ ಸಹಾಯಕ್ಕೆ ಬಂದಿರೋದು ಇದೇ ಗತಿ ಇಲ್ದೆ ಇರೋನು. ಒಳ್ಳೆತನದ ಬಗ್ಗೆ ಮಾತಾಡದೆ ಇದ್ರ ಬೆಲೆ ಗೊತ್ತಿಲ್ಲದೆ ತಾಯಿಗೆ ಬಂದಾಗ ನನ್ನ ಮಗನ ಬಗ್ಗೆ ಮಾತಾಡ್ತೀರಲ್ಲ. ಅಪ್ಪು ನಮ್ಗೆ ಇವ್ರು ಹಂಗ ಬೇಡ ಕಣ. ನಡಿ ಅಂದ್ರೆ ನಡೀತಿರ್ಬೇಕು ನೀನು ಅಷ್ಟೇ, ನಡಿ. ಬೇಡ ಅಪ್ಪು, ಇವರೆಲ್ಲ ಸ್ವಾರ್ಥಿಗಳು ಕಣೋ. ಎಲ್ರು ಅವ್ರ ಮೂಗ್ ನೀರಕ್ಕೆ ಯೋಚನೆ ಮಾಡ್ತಾರೆ, ನಮ್ಗೆ ಇವ್ರ ಸಹವಾಸನೆ ಬೇಡ. ಇವ್ರ ಹತ್ರ ಇರೋ ಆಸ್ತಿ ಎಲ್ಲ ಮಾರಿದ್ರು ನಿನ್ ನಿಯತ್ತಿಗೆ ಬೆಲೆ ಕಟ್ಟಕ್ ಆಗಲ್ಲ. ಒಂದ್ ಹುಡುಗಿ ಜೀವನ ಹಾಳಾಗ್ತಿದೆ ಅಲ್ಲ ಅಂತ ನಿನ್ ಜೀವನದ ಬಗ್ಗೆ ನೀನ್ ಒಂದ್ ಕ್ಷಣನು ಯೋಚನೆ ಮಾಡ್ದೆ ಸಹಾಯ ಮಾಡಕ್ ಮುಂದಾದ್ಯಲ್ಲ, ಅಷ್ಟ್ ಸಾಕು ಮಗನೇ. ನೀನು ಈ ಮಂಗಳಮ್ಮನ ಮಗ ಅಂತ ತೋರಿಸ್ಕೊಟ್ಬಿಟ್ಟೆ. ನಿನ್ನಂತವನ್ನ ಪಡೆಯೋ ಯೋಗ್ಯತೆ ಇವ್ರುಗಳಿಗಿಲ್ಲ, ನಿನ್ನಂತ ದೊಡ್ಡ ಮನ್ಸು ಇವ್ರದಲ್ಲ. ಬಾ ಮಗನೇ, ನಮ್ಗೆ ಈ ಗೋಜೆ ಬೇಡ. ನಿನಗೆ ಅಂತ ನಾನಿದ್ದೀನಿ ಕಣೋ. 30 ಲಕ್ಷ ಕೊಟ್ಟು ಆಪರೇಷನ್ ಮಾಡಿಸೋದಕ್ಕಿಂತ 30 ರೂಪಾಯಿ ಕೊಟ್ಟು ವಿಷ ತಗೊಳ್ಳದೆ ವಾಸಿ ಅನ್ಕೋತಾಳೆ ನಿಮ್ಮಮ್ಮ. ಆಸ್ಪತ್ರೆ ಬೆಡ್ ಅಲ್ಲಿ ಕೊಳೆಯೋದಕ್ಕಿಂತ ಮಣ್ಣಲ್ಲಿ ಕೊಳೆಯೋದು ಎಷ್ಟೋ ವಾಸಿ. ಮತ್ತೇನಾದ್ರೂ ನಿನ್ನ ಆಸ್ಪತ್ರೆ ಕರ್ಕೊಂಡು ಹೋಗಿ ಆ ಕೆಟ್ಟ ಹಾಸಿಗೆ ಮೇಲೆ ಮಲಗಿಸಿದ್ರೆ ನಿನ್ನಮ್ಮ ಚಟ್ಟ ಹತ್ತದ್ಲು ಅಂತಾನೆ ಅನ್ಕೋ. ಬಾ ಹೋಗೋಣ ನಾವು. ಯಾರ್ದೋ ಮೇಲಿನ ಕಾಳಜಿಗೆ ಗೌರವಕ್ಕೆ ಕರುಣೆಗೆ ಮದ್ವೆ ಆಗ್ಬಾರ್ದು, ಆಗೋದೆ ಆದ್ರೆ ಪ್ರೀತಿಗಾಗ್ಬೇಕು. ನಾನು ಗೌರಿನ ಪ್ರೀತಿ ಮಾಡ್ತಿದ್ದೀನಿ.
ಅಯ್ಯೋ ದೇವ್ರೇ ಮಂಜುನಾಥ, ನನ್ನ ಆಸೆ ಕೊನೆಗೂ ತೀರ್ಸ್ಬಿಟ್ಟ ಕಣೆ ದೇವ್ರು. ನಾ ಬೇಡ್ಕೊಂಡು ಬೇಡ್ಕೊಂಡು ಸಣ್ಣಗಾಗೋಗಿದ್ದೆ, ಅಂತೂ ನನ್ ಬೇಡಿಕೆ ಈಡೇರಿಸಿ ಬಿಟ್ಟ ಕಣೆ. ಅಲ್ಲ ಅಮ್ಮ, ಆದ್ರೂ ಮದ್ವೆ ಸಿಟಿಯಲ್ಲಿ ಇದ್ರೆ ಎಷ್ಟು ಚೆನ್ನಾಗಿರ್ತಾಯ್ತು, ಗ್ರ್ಯಾಂಡ್ ಆಗಿರೋದು, ನಾವೆಲ್ಲ ಮಜಾ ಮಾಡ್ಬೋದಿತ್ತು ಅಲ್ವಾ? ಸುಮ್ಮನಿರೆ, ಈಗ್ಲಾದ್ರೂ ಅವ್ರ ಮದ್ವೆ ಆಗ್ತಿದ್ಯಲ್ಲ ಅಂತ ಖುಷಿ ನನ್ಗೆ. ನೀನು ಇವತ್ತಿನ ದಿನದ ಬಗ್ಗೆ ಮಾತಾಡ್ತಿದೀಯ, ನಾನ್ ಹಂಗಲ್ವೇ, ನಾಳೆ ನಾವೆಲ್ಲರೂ ಹೆಂಗು ಖುಷಿಯಾಗಿರ್ಬೋದು ಅಂತ ಯೋಚನೆ ಮಾಡ್ತಿದ್ದೀನಿ. ಹೌದಮ್ಮ, ಒಟ್ನಲ್ಲಿ ಒಟ್ಟು ಮಾಡಿ ಆದ್ರೆ ಸಾಕು ಅಂತ ಅನ್ನಿಸ್ತಿದೆ. ಏನು ಮಾತಾಡ್ತಾ ಇದೀಯ ನೀನೆಲ್ಲಿ ನನ್ನ ತಂಗಿಯಲ್ಲಿ? ನನ್ ತಂಗಿ ಜೊತೆ ಸರಿ ಸಮವಾಗಿ ನಡೆಯೋ ಯೋಗ್ಯ ತಿಳಿದಿರೋ ನೀನು ಪ್ರೀತಿ ಅಂತ ಮಾತಾಡ್ತಾ ಇದೀಯ? ನಾನು ಗೌರಿ ಪ್ರೀತಿಸಿದೀನಿ ಇದೀನಿ ಅಷ್ಟೇ. ಬೇರೆ ಏನು ಹೇಳೋ ಸ್ಥಿತಿಯಲ್ಲಿ ಇಲ್ಲ. ನೀನು ಇಷ್ಟ ಹೇಳಿದ್ರು ಅರ್ಥಾಗ್ತಿಲ್ಲಲ್ಲ, ನಿನಗ್ ಮರ್ಯಾದೆ ಕೊಟ್ಟು ಒಳಗ್ ನಿಲ್ಲಿಸ್ಕೊಂಡು ಮಾತಾಡ್ತಾರೋದೇ ತಪ್ಪು. ನಡಿಯೋ ನಡಿಯೋ. ನೀವ್ ಹೇಳಿದ್ ನಿಜ ಅಮ್ಮ, ಇದು ಯಾವ್ದು ನಮ್ಗೆ ಆಗ್ ಬರಲ್ಲ. ಆ ಗೌರಿ ಮದ್ವೆ ಅರ್ಶನ ಶಾಸ್ತ್ರಕ್ಕೆ ನಮ್ಮ ಮನೆಯಿಂದ ಯಾಕೆ ಅರ್ಶನ ಹೋಗ್ಬೇಕು? ಹುಡುಗನ ಮನೆಯಿಂದ ಅರ್ಶನ ಹೋಗ್ಬೇಕು ತಾನೆ? ಇದೆಲ್ಲ ರಘುರಾಮ್ ಹೆಗ್ಡೆ ಅವ್ರ ಪ್ಲಾನು. ಅವ್ರ ತಲೆಯಲ್ಲಿ ಗೌರಿನ ಅಣ್ಣ ಕಟ್ಬೇಕು ಅಂತಿದೆ. ಇಲ್ಲ ಇಲ್ಲ, ಈ ಶ್ರೀಮಂತರ ಬುದ್ಧಿ ಯಾವತ್ತಿಗೂ ಸರಿ ಹೋಗಲ್ಲ. ಹೋಗಲ್ಲ. ನೀನು ನನ್ ತಂಗಿನ ಪ್ರೀತಿಸ್ತೀಯಾ? ಕೆಲ್ಸದವನು ನಿನಗ್ ಮರ್ಯಾದೆ ಕೊಟ್ಟು ಒಳಗಡೆ ಮಾತಾಡಿದ್ರೆ ತಪ್ಪಾಯ್ತು. ನಿಮ್ಮಂತವ್ರಿಗೆ ನಿಮ್ ಮಾನ ಮರ್ಯಾದೆ ಮೇಲೆ ಹೊಡೆದ್ರೆ ಅರ್ಥ ಆಗೋದು. ಮಾಣಿಕ್ಯ ಏನ್ ಮಾಣಿಕ್ಯ? ನಿಮ್ ಮಗಳ ಕುತ್ತಿಗೆಗೆ ಅಂದ್ರೆ ಹೆಗಡೆ ಮಗಳ ಕುತ್ತಿಗೆಗೆ ತಾಳಿ ಕಟ್ಟಕ್ ಬಂದ್ರೆ ನಾನ್ ಸುಮ್ಮನೆ ಇರ್ತೀನ? ನಿಮ್ ಕೈಯಲ್ಲಿ ನಿಮ್ ಮಗಳ ಮದುವೆ ಮಾಡಕ್ ಆಗಲ್ಲ ಅಂತ ಅನ್ಸಿರ್ಬೋದು, ಆದ್ರೆ ನನ್ ಕೈಯಲ್ಲಿ ಇನ್ನು ಯೋಗ್ಯವಾಗಿರೋ ಹುಡುಗನ್ ತಂದು ಮದುವೆ ಮಾಡೋಷ್ಟು ತಾಕತ್ತಿದೆ. ನಾನ್ ತರ್ತೀನಿ, ಅದನ್ ಬಿಟ್ಟು ಈ ಅಬೆ ಪಾರಿಗೆ ನನ್ ತಂಗಿನ ಕೊಡಲ್ಲ ಕೊಡಲ್ಲ ಕೊಡಲ್ಲ. ಇವನಿಗೆ ಗೌರಿನ ಕೊಡೋದು ಅಂದೆ, ನಾ ಜೀವಂತ ಸಾಯೋದು ಅಂದೆ. ಈ ವಿಷಯದಲ್ಲಿ ನನ್ನ ಯಾರು ಕೂಡ ತಡೆಯೋದಕ್ ಬರ್ಬೇಡಿ. ಹಾಗೇನಾದ್ರೂ ಮಾಡಿದ್ರೆ ನಾನು ಮನೆಯವರಂತೂ ಮರಿಬೇಕಾಗತ್ತೆ. ಸೊ ನೀವ್ ಯಾರು ಏನ್ ಹೇಳಿದ್ರು ನಾನ್ ಕೇಳಲ್ಲ. ನೋಡಪ್ಪು, ನಿನ್ನ ಹತ್ರ ಮರ್ಯಾದೆಯಿಂದ ಮಾತಾಡಿ ಯೂಸ್ ಇಲ್ಲ ಅಂತ ಗೊತ್ತಾಗಿ ನಾನು ಈ ಲೆವೆಲ್ ಗಿಳಿದು ಮಾತಾಡ್ತಾ ಇದ್ದೀನಿ. ನೀನು ಹಿಂದೆ ಮಾಡಿರೋ ಹೆಲ್ಪ್ ಎಲ್ಲ ನೆನ್ಸ್ಕೊಂಡು ನಿನ್ನ ಇಲ್ಲಿಗೆ ಬಿಡ್ತಾ ಇದ್ದೀನಿ. ನೀನು ಎಲ್ಲಾನು ಬಿಟ್ಬಿಡು, ನನ್ನ ಇದಕ್ಕಿಂತ ಕೆಟ್ಟವ್ ನನ್ನ ಹತ್ರ ಮಾಡ್ಬೇಡ. ಅಂಡ್ ಒನ್ ಮೋರ್ ತಿಂಗಪ್ಪು, ನಾನು ಯಾವುದೇ ಕಾರಣಕ್ಕೂ ನಿನ್ನಂತ ಅಯೋಗ್ಯನಿಗೆ ನನ್ ತಂಗಿನ ಕೊಟ್ಟು ಮದುವೆ ಮಾಡಲ್ಲ. ಯಾಕಂದ್ರೆ ನನಗೆಲ್ಲದಕ್ಕಿಂತ ನನ್ ತಂಗಿ ಖುಷಿನೇ ಮುಖ್ಯ. ಆಯ್ತು, ನಾನು ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದ್ದೀನಿ.
ನಾನು ಹೇಳಿದ್ದೆ ಈ ಮನೆ ಸಹವಾಸ ಮಾಡಿದ್ರೆ ನಮ್ಗೆ ಅಮ್ಮನ ತಪ್ಪಿದಲ್ಲ ಅಂತ. ಯಾರೊಬ್ರು ಕೇಳಲಿಲ್ಲ. ಮದ್ವೆ ನಿಂತಿದ್ದು ಅನಿಷ್ಟದ ಹುಡುಗಿದು, ಆದ್ರೆ ಅದನ್ನ ಅನುಭವಿಸ್ತಿರೋದು, ಮಾತು ಕೇಳ್ತಿರೋದು ನಿನ್ ಮಗ. ಅಮ್ಮ, ನೀನೀಗ ನಿನ್ ಮಗನ್ ಹೇಳ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಇದನ್ ಜೀವನ ಪೂರ್ತಿ ಅನುಭವಿಸ್ಬೇಕಾಗತ್ತಷ್ಟೇ. ಅಯ್ಯೋ ಪಾಪ, ಈ ಗೌರಿ ವ್ಯವಸ್ಥೆ ಏನೋ, ಎಷ್ಟ್ ಸತಿ ಮದ್ವೆ ನಿಲ್ಲುತ್ತೆ. ಅಪ್ಪು ಒಪ್ಕೊಂಡಿದ್ದ ಅಲ್ವಾ, ಅವನ್ಗೆ ಕಟ್ಬೋದಿತ್ತು ತಾನೆ. ಇವನ್ಗಿಂತ ಒಳ್ಳೆ ಹುಡುಗ ಸಿಗ್ತಾನ ಗೌರಿಗೆ? ಇನ್ನೊಂದು ಮಾತು, ಇನ್ನೊಂದು ಮಾತು, ನನ್ ತಂಗಿ ಬಗ್ಗೆ, ನನ್ ತಂಗಿ ಮದುವೆ ಬಗ್ಗೆ ಮಾತಾಡಿದ್ರೆ ಇಂಥ ದಾರಿಲಿ ಹೋಗೋನಿಗೆ ನನ್ ತಂಗಿನ ಕೊಡಕ್ಕೆ ನನ್ ತಂಗಿ ಏನು ಅಭೇ ಬಾರಿ ಅಲ್ಲ. ಬೇಕಿದ್ರೆ ನನ್ ತಂಗಿನ ಮನೇಲಿ ಇಟ್ಕೊಂಡೆ ಸಾಕ್ತೀನಿ ಹೊರತು ಈ ಕೆಲ್ಸದವನಿಗಂತೂ ನನ್ ತಂಗಿನ ಕೊಡಲ್ಲ. ನಮಸ್ಕಾರ. ಇಲ್ಲಿ ಯಾವ ಮದುವೆನೂ ನಡೆಯಲ್ಲ, ನೀವೆಲ್ಲ ಹೊರಡ್ಬೋದು. ಹೊರಡಿ. ನೀನು ನನ್ನ ಮಗಳನ್ನ ಮದುವೆ ಆಗ್ತೀಯ? ಇಲ್ಲ ಅಂತಂದ್ರೆ ಇಷ್ಟು ದಿವಸದಿಂದ ಕಷ್ಟಪಟ್ಟು ಒಂದು ವಿಷಯನ ಮುಚ್ಚಿಟ್ಟಿದ್ಯಲ್ಲ ಮಂಗಳಮ್ಮನ ಹತ್ರ, ಅದು ಅವಳಿಗೆ ಗೊತ್ತಾಗತ್ತೆ. ಏನ್ ಮಂಗಳಮ್ಮ, ನಿನ್ನ ಮಗನ್ ಬರೀ ಇದೇ ಹಣೆ ಬರ ಆಯ್ತಲ್ಲ. ಶ್ರೀಮಂತರ ಮನೆ ಹೆಣ್ಮಕ್ಳು ನೋಡಿದ ತಕ್ಷಣ ತಾಳಿ ಕಟ್ಟಿದೆ ಅನ್ನೋದು. ಅಪ್ಪು, ಇನ್ನೂ ಯಾಕೋ ಇಲ್ಲೇ ಇದ್ದೀವಿ, ಇಷ್ಟೆಲ್ಲ ಆದ್ಮೇಲೂ ನೀನ ಗೌರಿಗೆ ತಾಳಿ ಕಟ್ಟಬೇಕಾ? ಬಾರು, ಹೋಗೋಣ. ದಯವಿಟ್ಟು ದಯವಿಟ್ಟು ನಾನು ಗೌರಿನ ಮದುವೆ ಆಗ್ಬೇಕು. ನಾನು ಗೌರಿನ ಮದುವೆ ಆಗ್ಬೇಕು. ಅಮ್ಮ, ಅಷ್ಟು ಹೇಳಿದ್ಮೇಲೂ ನಿನಗೆ ಗೌರಿನೇ ಮುಖ್ಯ ಅಲ್ಲ? ಹಾಗೆಲ್ಲ ಹೇಳ್ಬೇಡ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಗೌರಿನ ಮದುವೆ ಆಗ್ಬೇಕು ಅಷ್ಟೇ. ನೀನ್ ನನಗೆ ಉತ್ತರ ಕೊಡ್ಲೇಬೇಕು. ನಮ್ಮ ಅವಮಾನಕ್ಕಿಂತನೂ ನಿನ್ನ ಗೌರಿ ಜಾಸ್ತಿನಾ? ನನ್ನ ಮಾತಿಗಿಂತನೂ ನಿನ್ನ ಗೌರಿ ಜಾಸ್ತಿನಾ? ಹಾಗೆಲ್ಲ ಕೇಳ್ಬೇಡ, ನಾನ್ ಗೌರಿನ ಮದುವೆ ಆಗ್ಬೇಕು ಅಷ್ಟೇ. ಹಾಗಾದ್ರೆ ನಾನು ಗೌರಿನೋ ಅವಮಾನ ನಾನು, ನೀನೇ ನಿರ್ಧಾರ ಮಾಡು. ಮೂವತ್ತು ಲಕ್ಷ ಕೊಟ್ಟು ಆಪರೇಷನ್ ಮಾಡಿಸೋದಕ್ಕಿಂತ 30 ರೂಪಾಯಿ ಕೊಟ್ಟು ವಿಷ ತಗೊಳ್ಳದೆ ವಾಸಿ ಅಂದ್ಕೊತಾಳೆ ನಿಮ್ಮಮ್ಮ. ಅಂದ್ಕೊಳ್ಳೋದೇನು, ಸತ್ಯ ಹೋಗ್ತಾಳೆ. ಗೌರಿನ ಮದುವೆ